Hello students, uh, welcome back to Statistics by Savita. In this video, I am discussing about a blueprint March 2023. The question paper pattern and the units according to our units, what are the marks it carries? Just I am showing here uh, the uh, first chapter, first one, first unit is a vital statistics. Vital statistics. In this vital statistics, the same marks, no changes here. The same marks is there. Okay, the marks will be a 18 marks only. The marks is 18 only. Here the objective type match the following fill in the blanks and one word, one word or one sentence. This the pattern, uh, the question paper pattern is uh, A section A, B, C, D and E. ಇಲ್ಲಿ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದಾಗ ನೀವು ಸೆಕ್ಷನ್ ಎ ಬಿ ಸಿ ಡಿ ಇ ಚೇಂಜಸ್ ಏನು ಚೇಂಜಸ್ ಅಂದ್ರೆ ಏದೊಳಗಷ್ಟ ನಿಮ್ಗೆ ಚೇಂಜ್ ಆಗಿದ್ದಿಲ್ಲಿ ಎದೊಳಗೆ ಏನ್ ಚೇಂಜಸ್ ಆಗಿದ್ದು ಅಂತಂದ್ರೆ ಒನ್ ಮಾರ್ಕ್ ನ ಆಬ್ಜೆಕ್ಟಿವ್ ಟೈಪ್ ಮ್ಯಾಚ್ ದ ಫಾಲೋಯಿಂಗ್ ಫಿಲ್ ಇನ್ ದ ಬ್ಲಾಂಕ್ಸ್ ಒನ್ ವರ್ಡ್ ಆರ್ ಸೆಂಟೆನ್ಸ್ ಒನ್ ಸೆಂಟೆನ್ಸ್ ಓಕೆ ದ ವೈಟಲ್ ಸ್ಟಾಟಿಸ್ಟಿಕ್ಸ್ ಇಟ್ ಕ್ಯಾರೀಸ್ ಏಟೀನ್ ಮಾರ್ಕ್ಸ್ ಓನ್ಲಿ ಇಲ್ಲಿ ಏಟೀನ್ ಮಾರ್ಕ್ಸ್ ಕ್ಯಾರಿ ಆಗ್ತತಿ ನಿಮ್ಗೆ ಏನು ಚೇಂಜ್ ಆಗಿಲ್ಲ ಅದ್ರೊಳಗೆ ಇಲ್ಲಿ ಒನ್ ಮಾರ್ಕ್ ಇಂದು ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಆಬ್ಜೆಕ್ಟಿವ್ ಟೈಪ್ ಬಂದಾಗ ಇಲ್ಲಿ ಸೆಕ್ಷನ್ ಎ ಒಳಗೆ ಇದು ಫೋರ್ ಪಾರ್ಟ್ ಬರ್ತದೆ ಒನ್ ಟೂ ತ್ರೀ ಅಂಡ್ ಫೋರ್ ಪಾರ್ಟ್ಸ್ ಓಕೆ ಇಲ್ಲಿ ನೀವು ಟ್ವೆಂಟಿ ಮಾರ್ಕ್ಸ್ ಅನ್ನ ಒನ್ ಮಾರ್ಕನ್ನೇ ಬರ್ತದೆ ಇಲ್ಲ ನೀವು ಆರಾಮ್ಸೆ ಇಲ್ಲಿ ಟ್ವೆಂಟಿ ಮಾರ್ಕ್ಸ್ ಅನ್ನ ನೀವು ಗೇನ್ ಮಾಡಬಹುದು ವೈಟಲ್ ಸ್ಟಾಟಿಸ್ಟಿಕ್ಸ್ ಇಂದ ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರ್ತದೆ ನಿಮಗ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರ್ತದೆ ಒಂದ್ ಏನೈತಿ ಮ್ಯಾಚ್ ದ ಫಾಲೋಯಿಂಗ್ ಇರ್ತದೆ ಇಲ್ಲಿ ಫಿಲ್ ಇಂದ ಬ್ಲಾಂಕ್ಸ್ ಇರುವುದಿಲ್ಲ ನಿಮಗೆ ವೈಟಲ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಇಲ್ಲಿ ಒನ್ ಮಾರ್ಕ್ ಆಯ್ತು ಇಲ್ಲಿ ಒನ್ ಮಾರ್ಕ್ ಆಯ್ತು ಮತ್ತೆ ಒನ್ ವರ್ಡ್ ಆರ್ ಒನ್ ಸೆಂಟೆನ್ಸ್ ಅದ್ರದೊಂದು ಕ್ವಶನ್ ಇರ್ತದೆ ನಿಮಗೆ ಇಲ್ಲಿ ಓಕೆ ಬಟ್ ಟೂ ಮಾರ್ಕ್ಸ್ ಕ್ವಶನ್ ಇರಲ್ಲ ಇಲ್ಲಿ ಟೂ ಮಾರ್ಕ್ಸ್ ಕ್ವಶನ್ ಇಲ್ಲಿ ಬರಲ್ಲ ಓನ್ಲಿ ಇಲ್ಲಿ ಇಲ್ಲಿ ನಿಮ್ಗೆ ಟೂ ಮಾರ್ಕ್ಸ್ ಇಲ್ಲಿ ಬಂದ್ಬಿಡ್ತು ಒನ್ ಮಾರ್ಕ್ ಇಲ್ಲಿ ಹಳೆಯದ್ರಲ್ಲಿ ನೀವು ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ಸೇಮ್ ಇತ್ತು ತ್ರೀ ಮಾರ್ಕ್ಸ್ ಟೂ ಮಾರ್ಕ್ಸ್ ಒನ್ ಕ್ವಶನ್ ಅಂಡ್ ಒನ್ ಮಾರ್ಕ್ ಒನ್ ಕ್ವಶನ್ ನಾ ಯೂಸ್ ನಿಮ್ಗೆ ಕ್ಲಾಸ್ ಒಳಗೆ ಹೇಳ್ತಿದ್ದೆ ಅಥವಾ ವಿಡಿಯೋದಲ್ಲಿ ತೋರಿಸಿ ನಾನು ಅಲ್ಲಿ ಟೂ ಮಾರ್ಕ್ಸ್ ಒನ್ ಕ್ವಶನ್ ಅಂಡ್ ಒನ್ ಮಾರ್ಕ್ ಒನ್ ಕ್ವಶನ್ ಅಂತ ದ ಸೇಮ್ ಟೈಪ್ ಅಲ್ಲಿ ಒನ್ ಮಾರ್ಕಿನು ಮೂರು ಕ್ವಶನ್ಸ್ ಆಗಿ ಡಿವೈಡ್ ಆಗ್ತದೆ ಒಂದು ಆಬ್ಜೆಕ್ಟಿವ್ ಟೈಪ್ ಒನ್ ಈಸ್ ಅ ಫಾಲೋಯಿಂಗ್

ಓಕೆ ದೆನ್ ದ ಸೆಕೆಂಡ್ ಇಂಡೆಕ್ಸ್ ನಂಬರ್ ಇಂಡೆಕ್ಸ್ ನಂಬರ್ ಇಂಡೆಕ್ಸ್ ನಂಬರ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇಂಡೆಕ್ಸ್ ನಂಬರ್ ಚಾಪ್ಟರು ನಿಮಗಿಲ್ಲಿ ಟ್ವೆಂಟಿ ಸಿಕ್ಸ್ ಮಾರ್ಕ್ಸ್ ಟೋಟಲ್ ಅದು ಟ್ವೆಂಟಿ ಸಿಕ್ಸ್ ಮಾರ್ಕ್ಸ್ ಕ್ಯಾರಿ ಆಗ್ತದೆ ಯಾವ ಕ್ವಶನ್ ಬರ್ಬೋದು ಅಲ್ಲಿ ಒಂದು ಫಸ್ಟ್ ಒನ್ ನಿಮ್ಗೆ ಇದನ್ನ ನಾನು ಆಮೇಲೆ ನಿಮ್ಗೆ ಒನ್ ಮಾರ್ಕ್ ಇಂದು ಡಿಸ್ಕಸ್ ಮಾಡ್ತೀನಿ ಆಬ್ಜೆಕ್ಟಿವ್ ಟೈಪ್ ಏನೇನು ಬರಬಹುದು ಅಂತ ಹೇಳ್ಬಿಟ್ಟು ಒನ್ ಮಾರ್ಕ್ ಇನ್ ಇಲ್ಲಿ ಒನ್ ಕ್ವೆನ್ ಅಬ್ಜೆಕ್ಟಿವ್ ಟೈಪ್ ಮ್ಯಾಚ್ ದ ಫಾಲೋಯಿಂಗ್ ದೆನ್ ಫಿಲ್ ಇನ್ ದ ಬ್ಲಾಂಕ್ಸ್ ಒನ್ ಸೆಂಟೆನ್ಸ್ ಆರ್ ಒನ್ ವರ್ಡ್ ಅಂಡ್ ಟೂ ಮಾರ್ಕ್ಸ್ ಈಸ್ ಆಲ್ಸೋ ದೇ ಓಕೆ ದೆನ್ ಹಿ ಆರ್ ದ ಫೈವ್ ಮಾರ್ಕ್ಸ್ ಟೂ ಕ್ವಶನ್ ಫೈವ್ ಮಾರ್ಕ್ಸ್ ಇಸ್ ಅ ಟೂ ಕ್ವಶನ್ ಅಂಡ್ ಟೆನ್ ಮಾರ್ಕ್ ಈಸ್ ಅ ಒನ್ ಕ್ವಶನ್ ನೋ ಕ್ವಶನ್ ಇನ್ ಅ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಲ್ಲಿ ಕ್ವಶನ್ ಇರುವುದಿಲ್ಲ ನಿಮಗೆ ಓಕೆ ಓಕೆ ದೆನ್ ಇಂಡೆಕ್ಸ್ ನಂಬರು ನೋಡ್ರಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಇಲ್ಲಿ ಟೂ ಮಾರ್ಕ್ಸ್ ಇಂದ ಒಂದು ಫೋರ್ ಪ್ಲಸ್ ಟೂ ಸಿಕ್ಸ್ ಆಯ್ತು ಇಲ್ಲಿ ಇಲ್ಲಿ ಟೂ ಮಾರ್ಕ್ಸ್ ಇಂದ್ ಫೈವ್ 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 ಟೂ ಸರ್ ಟೆನ್ ಟೆನ್ ಪ್ಲಸ್ ಟೆನ್ ಇಲ್ಲಿ ಟ್ವೆಂಟಿ ಐತಿ ಇಲ್ಲಿ ಸಿಕ್ಸ್ ಮಾರ್ಕ್ಸ್ ಇಲ್ಲಿ ಫೋರ್ ಪ್ಲಸ್ ಟೂ ಟ್ವೆಂಟಿ ಸಿಕ್ಸ್ ಮಾರ್ಕ್ಸ್ ದ ಇಂಡೆಕ್ಸ್ ನಂಬರ್ ಕ್ಯಾರೀಸ್ ಆಗ್ತದೆ ನಿಮಗೆ ಇಲ್ಲಿ ಮಾರ್ಕ್ಸ್ ಏನು ಚೇಂಜಸ್ ಆಗಿಲ್ಲ ವೈಟ್ಲ ಸ್ಟಾಟಿಸ್ಟಿಕ್ ಇಂಡೆಕ್ಸ್ ನಂಬರ್ ಬಟ್ ಓನ್ಲಿ ದ ಚೇಂಜಸ್ ಈಸ್ ದಿಸ್ ಒನ್ ಒನ್ ಮಾರ್ಕ್ ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಮ್ಯಾಚ್ ದ ಫಾಲೋಯಿಂಗ್ ಅದು ಬಂದಿರೋದ್ರಿಂದ ಅದಷ್ಟೇ ಚೇಂಜ್ ಆಗಿರೋದು ನಿಮಗೆ ದೆನ್ ದ ಟೈಮ್ ಸೀರೀಸ್ ಟೈಮ್ ಸೀರೀಸ್ ಈಸ್ ಆಲ್ಸೋ ಸೇಮ್ ದಟ್ ಈಸ್ ಅ ಸೇಮ್ ಪ್ಯಾಟರ್ನ್ ದಟ್ ಈಸ್ ದಿಸ್ ಒನ್ ಏಟೀನ್ ಮಾರ್ಕ್ಸ್ ಏಟೀನ್ ಮಾರ್ಕ್ಸ್ ವೈಟಲ್ ಸ್ಟಾಟಿಸ್ಟಿಕ್ ಏನದಲ್ಲ ಬಟ್ ಹಿಯರ್ ದ ನೋ ಆಬ್ಜೆಕ್ಟಿವ್ ಕ್ವಶನ್ ನೋ ಮ್ಯಾಚ್ ದ ಫಾಲೋಯಿಂಗ್ ನೋ ಫಿಲ್ ಇನ್ ದ ಬ್ಲಾಂಕ್ಸ್ ಆ್ಯಂಡ್ ಒನ್ ಸೆಂಟೆನ್ಸ್ ಆರ್ ಒನ್ ವರ್ಡ್ ಒನ್ ಕ್ವಶನ್

ಫಸ್ಟ್ ಇಲ್ಲಿ ಒನ್ ವರ್ಡ್ಸ್ ಆರ್ ಒನ್ ಸೆಂಟೆನ್ಸ್ ಒಂದು ಮತ್ತೆ ಟೂ ಮಾರ್ಕ್ಸ್ ಒಂದು ಕ್ವಶನ್ ಬರ್ತದೆ ನಿಮ್ಗೆ ಫೈವ್ ಮಾರ್ಕ್ಸ್ ಇಂದ ಒಂದು ಮತ್ತೆ ಟೆನ್ ಮಾರ್ಕ್ಸ್ ಇಂದ ಒಂದಿಲ್ಲ ಟೈಮ್ ಸೀರೀಸ್ ಟೈಮ್ ಸೀರೀಸ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇಸ್ ಅ ಫೋರ್ತ್ ಚಾಪ್ಟರ್ ಇಂಟರ್ಪೊಲೇಷನ್ ಅಂಡ್ ಎಕ್ಸ್ಟ್ರಾಪೊಲೇಷನ್ ಓಕೆ ಇಂಟರ್ಪೊಲೇಷನ್ ಅಂಡ್ ಎಕ್ಸ್ಟ್ರಾಪೊಲೇಷನ್ ಕ್ಯಾರೀಸ್ ಅ ಸೆವೆನ್ ಮಾರ್ಕ್ ಸೆವೆನ್ ಮಾರ್ಕ್ ಅಲ್ಲಿ ಏನು ಚೇಂಜ್ ಆಗಿಲ್ಲ ಓನ್ಲಿ ದ ಚೇಂಜ್ ಈಸ್ ಟೂ ಮಾರ್ಕ್ಸ್ ಒನ್ ಕ್ವಶನ್ ಇಲ್ಲಿ ಯಾವುದು ನಿಮ್ಗೆ ಬರುವುದಿಲ್ಲ ಟೂ ಮಾರ್ಕ್ಸ್ ಒಂದು ಕ್ವಶನ್ ಮತ್ತೆ ಫೈವ್ ಮಾರ್ಕ್ಸ್ ಒಂದು ಕ್ವಶನ್ ಫೈವ್ ಮಾರ್ಕ್ಸ್ ಒಂದು ಕ್ವಶನ್ ಟೂ ಮಾರ್ಕ್ಸ್ ಒಂದು ಕ್ವಶನ್ ಎರಡು ಕ್ವಶನ್ ಬಂದ್ಬಿಟ್ಟರಲ್ಲಿ ಇಲ್ಲಿ ಟೆನ್ ಮಾರ್ಕ್ಸ್ ಇಲ್ಲ ಇದು ಯಾವುದು ಕ್ವಶನ್ ನಿಮಗೆ ಇಲ್ಲಿ ಅಪ್ಲೈ ಆಗೋದಿಲ್ಲ ಇಲ್ಲಿ ಬರೋದೇ ಇಲ್ಲ ಇಲ್ಲಿ ದೆನ್ ದ ಫಿಫ್ತ್ ಒನ್ ಈಸ್ ಅಹ್ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ ಓಕೆ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ದಟ್ ಕ್ಯಾರಿ ಆಲ್ಸೋ ಟ್ವೆಂಟಿ ಸಿಕ್ಸ್ ಮಾರ್ಕ್ಸ್ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ ಟ್ವೆಂಟಿ ಸಿಕ್ಸ್ ಮಾರ್ಕ್ಸ್ ಕ್ಯಾರಿ ಆಗ್ತದೆ ಬಟ್ ನೋಡೋಣ ಅಂತ ಇಲ್ಲಿ ಯಾವ್ಯಾವ ಬರ್ತದೆ ಒನ್ ಮಾರ್ಕ್ ಒನ್ ಆಬ್ಜೆಕ್ಟಿವ್ ಕ್ವಶನ್ ಓಕೆ ಅಂಡ್ ದ ಮ್ಯಾಚ್ ದ ಫಾಲೋಯಿಂಗ್ ಈಸ್ ದೇರ್ ಓಕೆ ದನ್ ಫಿಲ್ ಇನ್ ದ ಬ್ಲಾಂಕ್ಸ್ ಒನ್ ಕ್ವಶನ್ ಅಂಡ್ ಒನ್ ಸೆಂಟೆನ್ಸ್ ಆರ್ ಒನ್ ಮಾರ್ಕ್ ಒನ್ ಕ್ವಶನ್ ಅಂಡ್ ಟೂ ಮಾರ್ಕ್ಸ್ ಒನ್ ಕ್ವಶನ್ ಓಕೆ ಟೋಟಲ್ ಸಿಕ್ಸ್ ಮಾರ್ಕ್ಸ್ Two is uh, uh, five marks questions, but here. ಪಾಯಿಂಟ್ ಫೈವ್ ಟೆನ್ ಮಾರ್ಕ್ ಈಸ್ ಹಾಫ್ ಆಫ್ ದ ಕ್ವಶನ್ ಈಸ್ ದೇರ್ ಅಂದ್ರೆ ಇಲ್ಲಿ ನಿಮ್ಗೆ ಎ ಮತ್ತೆ ಒಂದು ಕ್ವಶನ್ ಅಲ್ಲಿ ಎ ಬಿ ಅಂತ ಬರ್ತದೆ ಎ ಬಿ ಅಂತಂದ್ರೆ ಹಾಫ್ ಕ್ವಶನ್ ಪಾಯಿಂಟ್ ಫೈವ್ ಫ್ರಮ್ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂಡ್ ಪಾಯಿಂಟ್ ಫೈವ್ ಫ್ರಮ್ ಅ ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ ಕೈ ಸ್ಕರ್ ಟೆಸ್ಟ್ ಇಂದ ಬರ್ತದೆ ಅಲ್ಲಿ ಕಂಪಲ್ಸರಿ ಅದ ಕ್ವಶನ್ ಬರ್ತದೆ ಬಟ್ ಇಲ್ಲಿ ಒಂದು ಕ್ವಶನ್ ಈಸ್ ಫ್ರಮ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇಂದ ಒಂದು ಕ್ವಶನ್ ನಿಮಗೆ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತೂ ಒಂದು ಕ್ವಶನ್ ಬರ್ತದೆ ನಿಮಗೆ ಓಕೆ ದಿಸ್ ಈಸ್ ತೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ ನೆಕ್ಸ್ಟ್ ಈಸ್ ಅ ಒನ್ ಈಸ್ ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ ಒಳಗೆ ನಿಮಗೆ ಲಾಸ್ಟ್ ಸ್ಯಾಂಪಲ್ ಟೆಸ್ಟ್ ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ ಬರ್ತದೆ ಲಾಸ್ಟ್ ಸ್ಯಾಂಪಲ್ ಟೆಸ್ಟ್ ನಾಲ್ಕು ಟೆಸ್ಟ್ ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ ಏನಾಗ್ತದೆ ನಿಮಗೆ ಇಲ್ಲಿ ಮೂರು ಟೆಸ್ಟ್ ಟಿ ಟೆಸ್ಟ್ ಅಂಡ್ ಮೂರ್ ಟೆಸ್ಟ್ ಕೈಸ್ಕೋಟ್ ಟೆಸ್ಟ್ ಬರ್ತದೆ ಇಲ್ಲಿ ಯಾವ ಯಾವ್ದು ನೀವು ಮಾಡಬಹುದು ಅಂತಂದ್ರೆ ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ ಕ್ಯಾರೀಸ್ ಥರ್ಟಿ ಟೂ ಮಾರ್ಕ್ಸ್ ಒಂದು ಫುಲ್ ಸ್ಟಾಟಿಸ್ಟಿಕಲ್ ಇನ್ಫೋರೆನ್ಸ್ ಕಂಟೆನ್ಸ್ ಬರ್ತದೆ ನಿಮಗೆ ಇಲ್ಲಿ ತರ್ಟಿ ಟೂ ಮಾರ್ಕ್ಸ್ ಅಲ್ಲಿ ಯಾವ್ಯಾವ ಬೋದು ಅಂತಂದ್ರೆ ಒನ್ ಮಾರ್ಕ್ ಈಸ್ ಫ್ರಾಮ್ ದಿಸ್ ಆಬ್ಜೆಕ್ಟಿವ್ ಟೈಪ್ ಅಂಡ್ ಮ್ಯಾಚ್ ದ ಫಾಲೋಯಿಂಗ್ ಓಕೆ ದ ಫಿಲ್ ಇನ್ ಬ್ಲಾಂಕ್ಸ್ ದೆನ್ ನೋ ಕ್ವಶನ್ ಇಸ್ ವರ್ಡ್ ಸೆಂಟೆನ್ಸ್ ಫ್ರಾಮ್ ಟೂ ಮಾರ್ಕ್ ಫೈವ್ ಮಾರ್ಕ್ಸ್ ಹಿಯ ಹಾಫ್ ಆಫ್ ದ ಕ್ವೇಶನ್ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ ಆಗಿತ್ತು ಹಾಫ್ ಆಫ್ ದ ಕ್ವಶನ್ ಇಸ್ ಹಾಂಡ್ ಟೂ ಇಸ್

ಸ್ಟಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಕ್ಯಾರೀಸ್ ಏಟ್ ಮಾರ್ಕ್ಸ್ ಇಲ್ಲಿ ಮೊದ್ಲಿಂದಾದ್ರೂ ಏಟ್ ಮಾರ್ಕ್ಸ್ ಕ್ಯಾರಿ ಆಗ್ತಿತ್ತಲ್ಲೇ ಇಲ್ಲೂ ಕೂಡ ಏಟ್ ಮಾರ್ಕ್ಸ್ ದಟ್ ಈಸ್ ಮಾರ್ಕ್ಸ್ ಹೌ ಇಟ್ ಕ್ಯಾರೀಸ್ ಜಸ್ಟ್ ಐ ವಿಲ್ ಐ ವಿಲ್ ಶೋ ಯು ಫಿಲ್ ಇನ್ ದ ಬ್ಲಾಂಕ್ಸ್ ದಟ್ ಈಸ್ ಅ ಒನ್ ಮಾರ್ಕ್ ಒನ್ ಕ್ವಶನ್ ಆ್ಯಂಡ್ ಟೂ ಮಾರ್ಕ್ ಒನ್ ಕ್ವಶನ್ ಆ್ಯಂಡ್ ಹಿಯರ್ ದ ಫೈವ್ ಮಾರ್ಕ್ಸ್ ಈಸ್ ಅ ಒನ್ ಕ್ವಶನ್ ಫೈವ್ ಮಾರ್ಕ್ ಈಸ್ 1 question. Total 1 mark is marks. So 3 plus this 5 marks that is 8. Uh, no 10 marks and no practical oriented and uh, no these uh, objective type and match the following in SQC. The last uh, one is last unit is a uh, operation research. Operation research is. Operation research carries a uh, 21 mark.

ಇನ್ನು ಲಾಸ್ಟ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಂದರೆ ಇಲ್ಲಿ ಫಿಫ್ಟೀನ್ ಆಯಿತು ಫಿಫ್ಟೀನು ಇಲ್ಲಿ ಟೂ ಮಾರ್ಕ್ಸ್ ಇದೆ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಆಯಿತು ಸೆವೆಂಟೀನ್ ಪ್ಲಸ್ ಫೋರ್ ದಟ್ ಈಸ್ ಟ್ವೆಂಟಿ ಒನ್ ಮಾರ್ಕ್ಸ್ ಓಕೆ ದಿಸ್ ಕಂಪ್ಲೀಟ್ಸ್ ಯುವ ಬ್ಲೂ ಪ್ರಿಂಟ್ ಆಫ್ ಮಾರ್ಚ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ನಾನು ಮಾರ್ಚ್ ಟೂ ಥೌಸಂಡ್ ಟ್ವೆಂಟಿ ಟೂ ಹಾಕಿದ್ದೆ ಬ್ಲೂ ಪ್ರಿಂಟ್ ಅದರ ಪ ಅದನ್ನ ನೀವೆಲ್ಲಾರು ನೋಡ್ಬಿಟ್ಟು ನನಗೆ ಮೆಸೇಜ್ ಮಾಡಿದ್ರಿ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದ್ದ ಹಾಕ್ರಿ ಅಂತ ಹೇಳಿ ದಿಸ್ ಈಸ್ ಯುವ ಬ್ಲೂ ಪ್ರಿಂಟ್ ಓಕೆ ಇದು ನಿಮ್ಗೆ ಕ್ಲಿಯರ್ ಆಗೇದು ಅನ್ಕೊಳ್ತೀನಿ ಬಟ್ ಇಲ್ಲಿ ನೋಡೋಣಂತೆ ಈಗ ಲಾಸ್ಟಿಗೂ ಕೂಡ ನಿಮಗೆ ಇದು ಎಷ್ಟು ಬರ್ಬೋದು ಕ್ವಶನ್ಸ್ ಅಂದ್ರೆ ಫೈವ್ ಕ್ವಶನ್ಸ್ ಇದು ಫೈವ್ ಕ್ವಶನ್ಸ್ ಯು ಹಾವ್ ಟು ಸಾಲ್ವ್ ಆಲ್ ದ ಫೈವ್ ಇಲ್ಲಿ ಹಂಡ್ರೆಡ್ ಸ್ಕೋರರ್ಸ್ ಇವ್ ಹಾವ್ ಟು ಬಿ ಅಲರ್ಟ್ ಇವ್ ಹ್ಯಾವ್ ಟು ಡೂ ಇಟ್ ಆಲ್ ಎವ್ರಿಥಿಂಗ್ ಒಂದೊಂದ್ ಸೆಂಟೆನ್ಸ್ ನೀವು ಎಲ್ಲಾನು ಇಲ್ಲಿ ಮಾಡಲೇಬೇಕಾಗ್ತತಿ ಇಲ್ಲೇ ಫೈವ್ ಕ್ವಶನ್ಸ್ ಒಬ್ಜೆಕ್ಟಿವ್ ಟೈಪ್ ಇರ್ತದೆ ಒನ್ ಟೂ ತ್ರೀ ಫೋರ್ ಫೈವ್ ಕ್ವಶನ್ಸ್ ಮ್ಯಾಚ್ ದ ಫಾಲೋಯಿಂಗ್ ಫಿಲ್ ಇನ್ ದ ಬ್ಲಾಂಕ್ಸ್ ಫೈವ್ ಕ್ವಶನ್ಸ್ ಇರ್ತದೆ ನಿಮ್ಗೆ ಒನ್ ವರ್ಡ್ ಆರ್ ಒನ್ ಸೆಂಟೆನ್ಸ್ ಫೈವ್ ಕ್ವಶನ್ಸ್ ಇರ್ತದೆ ಇಲ್ಲಿ ಮಾತ್ರ ನಿಮಗೆ ಇಲ್ಲಿ ಜಾಸ್ತಿ ಆಗ್ತದೆ ಬಟ್ ಅದ್ರೊಳಗೆ ನೀವು ಫೈವ್ ಸಾಲ್ವ್ ಮಾಡ್ಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ 8 questions are there out of 8 you have to solve any 5. Okay, here 3, 4, 5, 6, 7, 8, 9, 10, 11, 12. Out of 12, you have to solve any eight question. Here the four questions are there, and here the four questions are there. Total it is, total it carries a 156.

ಇಲ್ಲಿ ನೀವು ಒನ್ ಫಿಫ್ಟಿ ಸಿಕ್ಸ್ ಒಳಗೆ ಹಂಡ್ರೆಡ್ ಮಾರ್ಕ್ಸ್ ಅನ್ನು ನೀವು ಸಾಲ್ವ್ ಮಾಡಬೇಕು ಬಟ್ ಇದೇನೈತಲ್ಲ ನಿಮಗೆ ಮ್ಯಾಥ್ಸ್ ಟೈಪ್ ಟೈಪ್ಸ್ ಇದನ್ನು ಕಂಪಲ್ಸರಿ ನೀವು ಎಲ್ಲಾನು ತೇರಿ ಮಾಡ್ಕೊಳ್ಬೇಕಾಗ್ತದೆ ಒಂದೊಂದು ಫಾರ್ಮುಲಾಸ್ ಬರ್ಬೋದಲ್ಲೇ ಅದು ಅಪ್ಲಿಕೇಶನ್ ಬೇಸ್ಡ್ ನಾವು ನಾಲೆಜ್ ಬೇಸ್ಡ್ ನಿಮ್ಗೆ ಅಲ್ಲಿ ಕ್ವಶನ್ಸ್ ಇರ್ತಾವೆ ಅದು ಯಾವ ರೀತಿ ಕ್ವಶನ್ಸ್ ಇರ್ತಾವಂತ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಡಿಸ್ಕಸ್ ಮಾಡ್ತೇನೆ ನಿಮ್ ಜೊತೆ ಓಕೆ ಬಟ್ ದಿಸ್ ಪ್ಯಾಟರ್ನ್ ಸಿ ಡಿ ಇ ಇಸ್ ಸೇಮ್ ಸಿ D, ಡಿ e is ಸೇಮ್ ನೀವು ಇಲ್ಲಿ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡ್ಬೋದು question paper ಪೇಪರ್ನ ಈಗ ಇದು ಹೊಸ ಪ್ಯಾಟರ್ನ್ ಐತಂತ ಹೇಳಿ ನೀವು ಯಾವ್ದು ಕ್ವಶನ್ ಪೇಪರ್ ರೆಫರ್ ಮಾಡದೆ ಇರಬೇಡ್ರಿ ಯಾಕಂದ್ರೆ ಸಿ ಡಿಇ ಕ್ವಶನ್ ಪೇಪರ್ ಪ್ಯಾಟರ್ನ್ ಕ್ವಶನ್ಸ್ ಸೇಮ್ ಇದೆ ನಿಮಗೆ ಫೈವ್ ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಇಂದು ಮತ್ತ ಫೈವ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಕೂಡ ನಿಮಗೆ ಏಟ್ ಕ್ವಶನ್ಸ್ ಬರ್ತಾ ಔಟ್ ಆಫ್ 8 ಇವ್ ಹವ್ ಟು ಸಾಲ್ವ್ ಎನಿ ಫೈ ಆಮೇಲೆ ನಾ ಈ ಕ್ವಶನ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಂತೆ ಓಕೆ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಕಮೆಂಟ್ ದ ವಿಡಿಯೋ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ಇಲ್ಲ ಅಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರೋದಿಲ್ಲ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟೈಮ್ ಈಗ ಪೀಕ್ ಟೈಮ್ ನಿಮ್ದಿವ ಈಗ ಪ್ರಿಪರೇಟರಿ ಎಕ್ಸಾಮ್ಸ್ ಅದ ನೆಕ್ಸ್ಟ್ ಈಗ ಫೈನಲ್ ಎಕ್ಸಾಮ್ಸ್ ಅದ ನೆಕ್ಸ್ಟ್ ಮಾರ್ಚ್ ಅಲ್ಲಿ Okay, uh, astrology, and I want to complete uh, everything. Okay, uh, thank you, students.